ಆತ್ಮೀಯ ಸ್ನೇಹಿತರೆ, ತಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೊಡ್ತೀನಿ. ಇಂದಿನ ವಿಡಿಯೋದಲ್ಲಿ 8ನೇ ತರಗತಿ ಸಮಾಜ ವಿಜ್ಞಾನ ಭಾಗ 1 ಪಠ್ಯಪುಸ್ತಕದ 4ನೇ ಪಾಠ ಜಗತ್ತಿನ ಕೆಲವು ಪ್ರಮುಖ ನಾಗರಿಕತೆಗಳು ಈ ಪಾಠದಲ್ಲಿ ನೋಟ್ಸ್ನ ಫಸ್ಟ್ ಪಾರ್ಟನ್ನು ನೋಡೋಣ. ಆಲ್ರೆಡಿ ಈ ಪಾಠದ ಪ್ರಶ್ನೋತ್ತರವನ್ನು ಸಹಿತ ನಾನು ಹಾಕಿದ್ದೀನಿ, ಯಾರೆಲ್ಲ ನೋಡಿಲ್ಲ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ. ಸೊ 8ನೇ ತರಗತಿಯ ಎಲ್ಲ ವಿಷಯಗಳಲ್ಲಿನೂ ಕೂಡ ನಮ್ಮ ವಿಡಿಯೋಗಳಿದ್ದಾವೆ, ಅವುಗಳ ಪ್ಲೇಲಿಸ್ಟ್ ಲಿಂಕನ್ನು ಸಜೆಸ್ಟ್ ಮಾಡಿದ್ದೀನಿ. ದಯಮಾಡಿ ಒಂದು ಸಾರಿ ಹೋಗಿ ಅವುಗಳನ್ನು ನೋಡಿ ಅಂತ ಹೇಳ್ತಾ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಸೊ ಈ ವಿಡಿಯೋದಲ್ಲಿ ನಾವು ತಿಳಿದುಕೊಳ್ತಕ್ಕಂಥದ್ದು ಈಜಿಪ್ಟ್ ನಾಗರಿಕತೆ ಮತ್ತು ಮೆಸೊಪೊಟೇಮಿಯಾ ನಾಗರಿಕತೆ. ಡೀಟೇಲ್ ಆಗಿ ನಾವೇನು ಮಾಡೋಣ, ಅಭ್ಯಾಸವನ್ನು ಮಾಡೋಣ. ಸ್ನೇಹಿತರೆ, ಸಿಂಧೂ ಕಣಿವೆಯ ನಾಗರಿಕತೆಯಂತೆಯೇ ಜಗತ್ತಿನ ವಿವಿಧೆಡೆಯಲ್ಲಿ ಸಹಿತ ಪ್ರಾಚೀನ ನಾಗರಿಕತೆಗಳು ಅದರ ಸಮಕಾಲೀನ ಸಂದರ್ಭಗಳಲ್ಲಿ ಉದಯಗೊಂಡವು. ಅವುಗಳಲ್ಲಿ ಮುಖ್ಯವಾಗಿ ಹೇಳ್ಬೋದು ಈಜಿಪ್ಟ್ ನಾಗರಿಕತೆ, ಮೆಸೊಪೊಟೇಮಿಯಾ ನಾಗರಿಕತೆ, ಚೀನಾ ನಾಗರಿಕತೆ. ಸೊ ಇವುಗಳನ್ನು ನಾವು ಏಷ್ಯಾ ಮತ್ತು ಆಫ್ರಿಕಾ ಖಂಡಗಳಲ್ಲಿ ಈ ನಾಗರಿಕತೆಗಳು ಬೆಳೆದು ಬಂದವು. ಸೊ ಮೊದಲಿಗೆ ನೋಡೋಣ ಈಜಿಪ್ಟ್ನ ನಾಗರಿಕತೆ. ಸಾಮಾನ್ಯವಾಗಿ ಎಲ್ಲ ನಾಗರಿಕತೆಗಳು ನದಿ ಬಯಲು ಸೀಮೆಯ ಪ್ರದೇಶಗಳಲ್ಲೇ ಹುಟ್ಟಿ ಬೆಳೆದಿದ್ದಾವೆ. ಸೊ ಈಜಿಪ್ಟ್ ನಾಗರಿಕತೆ ಸಹಿತ ಚಿಗುರೊಡೆದದ್ದು ಅಲ್ಲಿ ಹರಿತಕ್ಕಂಥ ನೈಲ ನದಿಯ ವರಪ್ರಸಾದದಿಂದ. ಅಂದರೆ ಇಲ್ಲಿ ದೊರೆತಿರುವ ಅವಶೇಷಗಳು ಅದು ಈಜಿಪ್ಟ್ನ ವೈಭವವನ್ನು ಸಾರ್ತವೆ. ಅಗಾಧವಾದ ಪಿರಮಿಡ್ಗಳು, ಮೂರ್ತಿ ಶಿಲ್ಪಗಳು, ದೇವಾಲಯಗಳು ಹಾಗೂ ಅದರೊಳಗೆ ದೊರೆತಿರುವ ಬರಹಗಳು ಅಲ್ಲಿನ ಸಂಸ್ಕೃತಿ ಮತ್ತು ಚರಿತ್ರೆಯನ್ನು ನಮಗೆ ತಿಳಿಸಿಕೊಡ್ತವೆ. ಸೊ ನೋಡೋಣ ಈಜಿಪ್ತಿಯನ್ನರ ಕೊಡುಗೆಗಳು ಏನು. ಈಜಿಪ್ತಿಯನ್ನರು ಅತ್ಯುತ್ತಮ ಕೃಷಿಕರೇ ಆಗಿದ್ದರು. ನೀರಾವರಿಯ ಬಗ್ಗೆ ಅವರಿಗೆ ಅಪಾರವಾದ ತಿಳುವಳಿಕೆ ಇತ್ತು. ಅವರು ದೇವಾಲಯಗಳನ್ನು ಸಹಿತ ಕಟ್ಟಿದ್ದರು. ಸೊ ಈಜಿಪ್ತಿಯನ್ನರು ಹುಟ್ಟು ಹಾಕಿದ ಕ್ಯಾಲೆಂಡರ್ ಸಮಯ ಮಾಪನ ಮಾಡಲು ಅತ್ಯಂತ ಉಪಯುಕ್ತವಾಗಿತ್ತು. ಇದಕ್ಕೆಲ್ಲದಕ್ಕೂ ಮಿಗಿಲಾಗಿ ಈಜಿಪ್ತಿಯನ್ನರು ಬರವಣಿಗೆಯ ಕಲೆಯನ್ನು ರೂಪಿಸಿಕೊಂಡಿದ್ದರು. ಅಂದರೆ ಇದು ಸಂಕೇತಗಳ ಭಾಷೆ ಆಗಿತ್ತು. ಸಣ್ಣ ಚಿತ್ರಣಗಳನ್ನು ಒಳಗೊಂಡ ಹೈರೋಗ್ಲಿಪಿಕ್ಸ್ ಅಂತಕ್ಕಂಥ, ಅಂದರೆ ಪವಿತ್ರವಾಗಿರ್ತಕ್ಕಂಥ ಬರವಣಿಗೆ ಅಂತ ಕರೀತಾರೆ. ಸೊ ಈ ಪವಿತ್ರ ಬರವಣಿಗೆ ಅಂತಕ್ಕಂಥ ಒಂದು ಸಾಂಕೇತಿಕ ಭಾಷೆಯ ಲಿಪಿ ಆ ಸಮಯದಲ್ಲಿ ಇತ್ತು. ನೈಲ ಕಣಿವೆ. ಪ್ರತಿ ವರ್ಷ ಮಳೆಗಾಲದಲ್ಲಿ ನೈಲ ನದಿಯು ಕಣಿವೆಯನ್ನು ಕೆರೆಯನ್ನು ಮಾಡ್ತಾ ಇತ್ತು. ಆದರೆ ನೀರು ಬತ್ತಿದ ಮೇಲೆ ಹೊಲಗದ್ದೆ ಮತ್ತು ಹುಲ್ಲುಗಾವಲುಗಳೆಲ್ಲ ಉತ್ಕೃಷ್ಟವಾದ ಜೇಡಿ ಮಣ್ಣಿನಿಂದ ಆವೃತ್ತವಾಗ್ತಾ ಇತ್ತು. ನೂರಾರು ಜನರಿಂದ ಆಗ್ತಕ್ಕಂಥ ಈ ಕೆಲಸವನ್ನು ಸಹೃದಯಾದ ಈಜಿಪ್ತಿನ ನದಿಯೊಂದು ಮಾಡ್ತಿತ್ತು. ಹೀಗೆ ಮೊಟ್ಟ ಮೊದಲ ನಗರದ ಜನರಿಗೆ ಅದು ಆಹಾರವನ್ನು ಒದಗಿಸ್ತಿತ್ತು. ಬೇಸಾಯಕ್ಕೆ ಒಳಗಾದ ಎಲ್ಲ ಪ್ರದೇಶಗಳು ಕಣಿವೆಯಲ್ಲಿ ಇರಲಿಲ್ಲ. ಆದ್ದರಿಂದ ಇವರು ಸಣ್ಣ ಕಾಲುವೆಗಳು, ಬಾವಿಗಳ ಮೂಲಕ ಸಂಕೀರ್ಣವಾದ ನೀರಾವರಿ ವ್ಯವಸ್ಥೆಯನ್ನು ನಾಡಿನ ತುಂಬ ರೂಪಿಸಲು ಕಾರಣೀಭೂತರಾಗ್ತಾರೆ. ಒಟ್ಟಾರೆ ಸಮೃದ್ಧ ಮತ್ತು ಸುಭಿಕ್ಷವಾಗಿದ್ದ ಈಜಿಪ್ತಿಯನ್ನರು ಆ ಕೃಷಿಕರು, ಅಲ್ಲಿನ ನಗರವಾಸಿಗಳು ಬಿಡುವಿನ ವೇಳೆಯಲ್ಲಿ ತಮ್ಮ ಕಲಾತ್ಮಕ ವಸ್ತುಗಳ ರಚನೆಯಲ್ಲಿ ಸಹಿತ ತಮ್ಮನ್ನು ತಾವು ತೊಡಗಿಸಿಕೊಳ್ಳುತ್ತಿದ್ದರು. ಪ್ರಕೃತಿಯ ವಿಷಯವನ್ನು ವಿವರಿಸಲು ವ್ಯವಸ್ಥೆಯು ಪುರೋಹಿತನ ಸ್ಥಾನವನ್ನು ರೂಪಿಸುತ್ತದೆ. ಅಂದರೆ ಇವರು ವಿದ್ವಾಂಸರಾಗಿದ್ದು ಬರವಣಿಗೆಯ ದಾಖಲೆಗಳ ಸಂರಕ್ಷಣೆಯ ಗುರುತರ ಜವಾಬ್ದಾರಿಯನ್ನು ಹೊತ್ತಿದ್ದರು. ಮರಣದ ನಂತರ ಮನುಷ್ಯನ ಬದುಕಿನ ಬಗ್ಗೆ ಅವರಿಗೆ ಅಪಾರ ನಂಬಿಕೆ ಇತ್ತು. ಮನುಷ್ಯ ಪರಲೋಕದಲ್ಲಿ ಇಹಲೋಕದ ತನ್ನ ಕೃತ್ಯಗಳ ವರದಿಯನ್ನ ಸಾವಿನ ನಂತರದ ಬದುಕಿನ ಅಧಿಪತಿಯಾದ ಪ್ರಬಲ ದೇವ ಓಸಿರಿಸ್ ಕನಿಗೆ ನೀಡಬೇಕು ಅಂತಕ್ಕಂಥ ನಂಬಿಕೆ ಇತ್ತು. ನೆನಪಿಟ್ಕೊಳ್ರಿ, ಸಾವಿನ ನಂತರದ ಬದುಕಿನ ಅಧಿಪತಿಯಾದ ಪ್ರಬಲ ದೇವ ಓಸಿರಿಸ್. ಇವರು ಇಲ್ಲಿನ ಬದುಕನ್ನ ಕೇವಲ ಕ್ಷಣಿಕ ಅಂತ ಪರಿಗಣಿಸಿ ನಂತರದ ಬದುಕಿಗಾಗಿ ಸುದೀರ್ಘ ತಯಾರಿ ನಡೆಸಿದ ಪರಿಣಾಮವಾಗಿ ನೈಲ ನದಿಯ ಪ್ರದೇಶವನ್ನೆಲ್ಲ ಸತ್ತವರಿಗಾಗಿಯೇ ಮೀಸಲು ಇಡ್ತಾರೆ. ಈ ನಿಟ್ಟಿನಲ್ಲಿ ತಯಾರಿಯಲ್ಲಿ ಸತ್ತವರ ದೇಹವನ್ನ ವಿವಿಧ ರಾಸಾಯನಿಕಗಳಿಂದ ಲೇಪಿಸಿ ತೆಳುವಾದ ಬಟ್ಟೆಯಿಂದ ಸುತ್ತಿಡ್ತಿದ್ರು. ಇಡೀ ದೇಹವನ್ನೆಲ್ಲ ಆವರಿಸುವಂತೆ ಅವುಗಳನ್ನ ಸಂರಕ್ಷಣೆ ಮಾಡ್ತಿದ್ರು. ಹೀಗೆ ಸಂರಕ್ಷಿಸಲ್ಪಟ್ಟ ದೇಹಕ್ಕೆ ಮಮ್ಮಿ ಅಂತ ಕರೀತಿದ್ರು. ಈ ದೇಹವನ್ನು ವಿಶೇಷವಾಗಿ ತಯಾರಿಸಿದ ಶವಪೆಟ್ಟಿಗೆಯಲ್ಲಿ ಇಡ್ತಿದ್ರು. ಈಜಿಪ್ತಿಯನ್ನರ ಸಮಾಧಿಯೇ ಅವರ ಮುಖ್ಯವಾಗಿರ್ತಕ್ಕಂಥ ವಾಸ್ತವಿಕ ನೆಲೆ ಇದೆ ಅಂತಕ್ಕಂಥದ್ದನ್ನು ಹೇಳ್ಬೋದು.
ಆದ್ದರಿಂದ ದೇಹದ ಸುತ್ತ ದಿನನಿತ್ಯದ ಬಳಕೆಯ ವಸ್ತುಗಳು, ಅಡುಗೆಯವನ ಮತ್ತು ಕ್ಷೌರಿಕನ ಸಣ್ಣ ಗೊಂಬೆಗಳನ್ನು ಮಾಡಿ ಮುಂದಿನ ಅಗತ್ಯಕ್ಕಾಗಿ ಸಕಲ ಸಿದ್ಧತೆಗಳನ್ನು ಮಾಡ್ತಿದ್ರು. ಪ್ರಾರಂಭದಲ್ಲಿ ಸಮಾಧಿಗಳನ್ನು ಬೆಟ್ಟಗಳ ಬಂಡೆಗಳನ್ನು ಕೊರೆದು ರಚನೆ ಮಾಡ್ತಿದ್ರು. ಕ್ರಮೇಣವಾಗಿ ಈಜಿಪ್ತಿಯನ್ನರು ಉತ್ತರಕ್ಕೆ ಸಾಗಿದಂತೆಲ್ಲ ಮರುಭೂಮಿಯಲ್ಲಿಯೇ ಸಮಾಧಿಯನ್ನು ಕಟ್ಟಿದ್ರು. ಚಿರನಿದ್ರೆಯಲ್ಲಿರುವವರನ್ನು ಯಾರೂ ಬಾಧಿಸದಂತೆ ಬೃಹತ್ ಶಿಲೆಗಳನ್ನು ಬಳಸಿ ಗೋಪುರದಂತೆ ಸಮಾಧಿಯ ಮೇಲೆ ಕಟ್ಟಡವನ್ನು ಕಟ್ತಾರೆ. ಅಂದರೆ ಈ ಸ್ಪರ್ಧೆಯಂತೆ ಶ್ರೀಮಂತರು ಮತ್ತು ದೊರೆಗಳು ಅತ್ಯಂತ ಎತ್ತರದ ಗೋಪುರದ ಶಿಖರಗಳನ್ನು ಕಟ್ಟಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಗ್ರೀಕರು ಇವುಗಳನ್ನೇ ಪಿರಮಿಡ್ ಅಂತ ಕರೆದಿದ್ದಾರೆ. ಹಾಗಾದರೆ ಈಜಿಪ್ತಿಯನ್ನರು ಆಳ್ತಕ್ಕಂಥ ರಾಜರುಗಳಿಗೆ ಪ್ಯಾರೋ ಅಂತ ಕರೀತಾರೆ. ಪ್ಯಾರೋ ಪದದ ಅರ್ಥ ದೊಡ್ಡ ಮನೆಯಲ್ಲಿ ವಾಸಿಸುವ ಮನುಷ್ಯ ಅಂತ ಅರ್ಥ ಬರ್ತದೆ. ಈ ಕೃಷಿಕರು ಪ್ರಬಲನಾದ ಓಸಿರಿಸನ ಆಳ್ವಿಕೆಯನ್ನು ಸಮ್ಮತಿಸಿದಂತೆ ಪ್ಯಾರೋಗಳ ಆಳ್ವಿಕೆಯನ್ನು ಒಪ್ಪಿಕೊಂಡಿದ್ದರು. 20 ಶತಮಾನಗಳ ಸ್ವತಂತ್ರ ಬದುಕಿನ ನಂತರ ಹೈಕ್ಸೋಸ್ ಅಂತ ಕರೆಸಿಕೊಂಡಿರತಕ್ಕಂಥ ಅರೇಬಿಯಾದ ಕುರಿಕಾಯುವ ಬುಡಕಟ್ಟು ಸಮುದಾಯವೊಂದು ಈಜಿಪ್ತ್ ಮೇಲೆ ದಾಳಿ ನಡೆಸಿ 500 ವರ್ಷಗಳ ಕಾಲದ ಆಳ್ವಿಕೆಯನ್ನು ಮಾಡ್ತದೆ. ಅವರು ಅಲ್ಲಿನ ಜನರು ಸಂಪತ್ತನ್ನೆಲ್ಲ ದೋಸ್ತಾರೆ. ಈ ಕಾರಣದಿಂದಾಗಿ ಅವರು ಜನಪ್ರಿಯರೂ ಆಗಲಿಲ್ಲ. ಆಶ್ರಯವನ್ನು ಹುಡುಕುತ್ತಾ ಮರಳುಗಾಡಿನಲ್ಲಿ ಅಲೆಯುತ್ತಾ ಬಂದ ಯಹೂದಿಗಳನ್ನು ಕೂಡ ಜನ ದ್ವೇಷಿಸಲಿಕ್ಕೆ ಪ್ರಾರಂಭವನ್ನು ಮಾಡ್ತಾರೆ. ಒಟ್ಟಾರೆ ವಿದೇಶಿ ಆಳ್ವಿಕೆಗೆ ಸಹಕರಿಸಿದ ಇವರು ತೆರಿಗೆಯ ವಸೂಲಿ ಹಾಗೂ ಅವರ ಆಡಳಿತ ಸೇವೆಯಲ್ಲಿ ನೆರವಾಗ್ತಾರೆ. ಸಾಮಾನ್ಯ ಶಕಪೂರ್ವ 1700ರಲ್ಲಿ ತೇಬಿಸ್ಸಿನ ಜನ ವಿದೇಶಿಯರ ವಿರುದ್ಧ ದಂಗೆ ಏಳ್ತಾರೆ. ಅವರು ಒಂದು ಸುದೀರ್ಘ ಸಂಘರ್ಷದ ನಂತರ ಹೈಕ್ಸೋಸ್ರನ್ನ ಅವರು ದೇಶದಿಂದ ಹೊರಕ್ಕೆ ಓಡಿಸ್ತಾರೆ. ಈಜಿಪ್ತ್ ಮತ್ತೊಮ್ಮೆ ಸ್ವತಂತ್ರವಾಗ್ತದೆ. 1000 ವರ್ಷಗಳ ತರುವಾಯ ಅಸಿರಿಯಾದ ಸಾರ್ಡನ್ ಫಲಸ್ನ ಸಾಮ್ರಾಜ್ಯದ ಆಳ್ವಿಕೆಗೆ ಒಳಪಡ್ತದೆ. ಸಾಮಾನ್ಯ ಶಕಪೂರ್ವ 6ನೇ ಶತಮಾನದಲ್ಲಿ ಪರ್ಷಿಯನ್ನರ ದೊರೆ ಕ್ಯಾಂಬೆಸಿಸ್ನು ಈಜಿಪ್ತನ್ನು ವಶಪಡಿಸಿಕೊಳ್ತಾನೆ. ಸಾಮಾನ್ಯ ಶಕಪೂರ್ವ 4ನೇ ಶತಮಾನದಲ್ಲಿ ಅಲೆಕ್ಸಾಂಡರ್ ಪರ್ಷ್ಯಾವನ್ನು ವಶಪಡಿಸಿಕೊಳ್ತಾನೆ. ಈಜಿಪ್ತ್ ಮೆಸಿಡೋನಿಯಾದ ಪ್ರಾಂತ್ಯವಾಗಿ ಹೋಗ್ತದೆ. ಅಲೆಕ್ಸಾಂಡರ್ನ ಸೇನಾಪತಿಯೊಬ್ಬ ಈಜಿಪ್ತ್ನ ರಾಜ್ಯದ ದೊರೆಯಂತ ಘೋಷಿಸಿ ಟೋಲೆಮಿ ಅಂತಕ್ಕಂಥ ರಾಜಮನೆತನವನ್ನು ಕಟ್ಕೋತಾನೆ. ಅಲೆಕ್ಸಾಂಡರ್ ನಗರವನ್ನು ನಿರ್ಮಿಸಿದ್ದು ಈತನೇ. ಕಟ್ಟ ಕಡೆಯದಾಗಿ ಸಾಮಾನ್ಯ ಶಕಪೂರ್ವ 39ರಲ್ಲಿ ರೋಮನ್ನರು ಆಡಳಿತಕ್ಕೆ ಬರ್ತಾರೆ. ಇನ್ನು ಈಜಿಪ್ತನ ಕಡೆಯ ರಾಣಿಯೇ ಕ್ಲಿಯೋಪಾತ್ರ. ಈಕೆ ದೇಶವನ್ನು ರಕ್ಷಿಸೋ ಸಾಧ್ಯವಾದಷ್ಟು ಪ್ರಯತ್ನ ಮಾಡ್ತಾಳೆ. ಅವರ ತುಕುಡಿ ಸೈನ್ಯಕ್ಕಿಂತ ಅವಳ ಸೌಂದರ್ಯಕ್ಕೆ ರೋಮನರು ಹೆಚ್ಚು ಹೆದರ್ತಿದ್ರು. ಸಾಮಾನ್ಯ ಶಕಪೂರ್ವ 30ರಲ್ಲಿ ಸೀಜರ್ ಉತ್ತರಾಧಿಕಾರಿ ಸಂಬಂಧಿ ಅಗಸ್ತಸ್ನು ತನ್ನ ಮಾವನಂತೆ ಸೌಂದರ್ಯಕ್ಕೆ ಮೋಹಿತನಾಗದೆ ಆಕೆಯ ಸೈನ್ಯವನ್ನು ಪರಾಭವವನ್ನು ಮಾಡ್ತಾನೆ. ಆದರೆ ಆಕೆಯನ್ನು ಕೊಲ್ಲದೇ ಜೀವ ಉಳಿಸ್ತಾನೆ. ಆದರೆ ತನ್ನನ್ನು ಯುದ್ಧ ಸಂಪತ್ತಾಗಿ ಕೊಂಡೊಯ್ಯುವ ಉದ್ದೇಶವನ್ನು ತಿಳಿದು ಕ್ಲಿಯೋಪಾತ್ರ ವಿಷ ಸೇವಿಸಿ ಆತ್ಮಹತ್ಯೆಯನ್ನು ಮಾಡಿಕೊಳ್ತಾರೆ. ಇಲ್ಲಿಗೆ ಈಜಿಪ್ಟ್ ಅಂದಿನಿಂದ ರೋಮನರ ಪ್ರಾಂತ್ಯವಾಗಿ ಹೋಗ್ತದೆ. ಇನ್ನು 2ನೇ ನಾಗರಿಕತೆ ನೋಡೋಣ. ಅದುವೇ ಮೆಸೊಪೊಟೇಮಿಯಾ ನಾಗರಿಕತೆ. ಮೆಸೊಪೊಟೇಮಿಯಾ 2 ನದಿಗಳ ನಡುವಿನ ಕಣಿವೆಯ ಪ್ರದೇಶ. ಬೈಬಲ್ಲಿನ ಹಳೆಯ ಒಡಂಬಡಿಕೆಯು ವಿವರಿಸುವ ಪ್ರದೇಶಗಳು ಇವೇ ಆಗಿದಾವ. ವಿಸ್ಮಯ ಮತ್ತು ಅಚ್ಚರಿಗಳ ನಾಡಾದ ಇದನ್ನ ಗ್ರೀಕರು ಮೆಸೊಪೊಟೇಮಿಯಾದ ಅಥವಾ ನದಿಗಳ ನಡುವಿನ ನಾಡು ಅಂತ ಕರೆದಿದ್ದಾರೆ. ಇಲ್ಲಿ ಹರಿತಕ್ಕಂಥ 2 ನದಿಗಳೇ ಯುಪ್ರಟಿಸ್ ಮತ್ತು ಟೈಗ್ರಿಸ್ ನದಿಗಳು. ಪಶ್ಚಿಮ ಏಷ್ಯಾದ ಬರಡು ಭೂಮಿಯನ್ನು ಫಲವತ್ತಾಗಿಸ್ತಾವ. ಈ 2 ನದಿಗಳ ನಡುವಿನ ಪ್ರದೇಶದ ಜನರನ್ನು ಆಕರ್ಷಿಸಿದ್ದ ಈ ಪ್ರದೇಶದ ಫಲವತ್ತತೆ ಅಲ್ಪ ಶ್ರಮದಿಂದ ಅವು ಒದಗಿಸ್ತಕ್ಕಂಥ ಆಹಾರದಿಂದಾಗಿ ಉತ್ತರದ ಗುಡ್ಡವಾಸಿಗಳು ಹಾಗೂ ದಕ್ಷಿಣದ ಮರುಭೂಮಿಯಲ್ಲಿ ಅಲೆದಾಡತಕ್ಕಂಥ ಬುಡಕಟ್ಟುಗಳು ಈ ಪ್ರದೇಶವನ್ನು ತಮ್ಮದಾಗಿಸಿಕೊಳ್ಳುವ ನಿರಂತರ ಪ್ರಯತ್ನವನ್ನು ಮಾಡ್ತಾವ. ಈ ಬೆಟ್ಟ ಗುಡ್ಡಗಳ ಜನ ಹಾಗೂ ಮರುಭೂಮಿಯ ಅಲೆಮಾರಿ ಜನರ ನಡುವಿನ ನಿರಂತರ ವೈಷಮ್ಯ ಇವರ ನಡುವೆ ಕೊನೆಯಿಲ್ಲದ ಸಂಘರ್ಷಕ್ಕೆ ಎಡೆ ಮಾಡ್ತದೆ. ಈ ಸಂಘರ್ಷಗಳ ನಡುವೆ ಚಿಗುರೊಡೆದಿದ್ದು ಪ್ರಬಲ ಜನಾಂಗವೊಂದರ ನಾಗರಿಕತೆ. ಅದುವೇ ಮೆಸೊಪೊಟೇಮಿಯಾ. ಅಂದರೆ ಈ ಮೆಸೊಪೊಟೇಮಿಯಾ ಮೊಟ್ಟ ಮೊದಲ ಬರವಣಿಗೆಯನ್ನು ಅಭಿವೃದ್ಧಿಪಡಿಸಿದವರೇ ಸುಮೇರಿಯನ್ ಜನಾಂಗದವರು. ಸುಮಾರು 30 ಶತಮಾನಗಳವರೆಗೆ ಫಲವತ್ತಾದ ಕಣಿವೆಗೆ ಧಾವಿಸಿದ ಸುಮೇರಿಯನ್ನರು, ಬ್ಯಾಬಿಲೋನಿಯನ್ನರು, ಅಸಿರಿಯನ್ನರು ಹಾಗೂ ಚಾಲ್ಡಿಯನ್ನರು ಇದೇ ಬರವಣಿಗೆಯನ್ನು ಬಳಸ್ತಾರೆ.
ಈ ಲಿಪಿಯನ್ನು ಯೂನಿಫಾರಂ ಲಿಪಿ ಅಂತ ಕರಿತೀವಿ. ಇಂಪಾರ್ಟೆಂಟ್ ಇತ್ತು. ಈ ನಾಗರಿಕತೆಯ ಕೇಂದ್ರ ಸ್ಥಳವೇ ಯುಪ್ರಟಿಸ್ ಮತ್ತು ಟ್ರೈಗ್ರೀಸ್ ನದಿಗಳ ನಡುವಿನ ಕಣಿವೆ ಪ್ರದೇಶದ ದಕ್ಷಿಣದ ಭಾಗ. ಸೊ ಪ್ರಾಚೀನ ಕಾಲದಲ್ಲಿ ಇದನ್ನು ಬ್ಯಾಬಿಲೋನಿಯಾ ಅಂತ ಕರಿತಿದ್ರು. ಅಂದರೆ ಈ ಬ್ಯಾಬಿಲೋನಿಯಾದ ಉತ್ತರದ ಭಾಗಕ್ಕೆ ಅಖರ್ಡ್ ಅಂತ ಕರೆದ್ರೆ ದಕ್ಷಿಣದ ಭಾಗಕ್ಕೆ ಸುಮೇರ್ ಅಂತ ಕರೆದ್ರು. ಮೆಸೊಪೊಟೇಮಿಯಾದ ಉತ್ತರದ ಭಾಗವನ್ನು ಅಸಾರಿಯಾ ಅಂತ ಕರೀತಾರೆ. ಇನ್ನು ಬ್ಯಾಬಿಲೋನಿಯಾದ ತೂಗುವ ಉದ್ಯಾನ ನೋಡೋಣ. ಇದು ಮೋಸ್ಟ್ ಇಂಪಾರ್ಟೆಂಟ್ ಇದೆ. ಒಂದು ದಂತಕಥೆಯಾದ ಈ ಉದ್ಯಾನವನ್ನು ಯುಪ್ರಟಿಸ್ ಮತ್ತು ಟ್ರೈಗ್ರೀಸ್ ನದಿಯ ದಂಡೆಯ ಮೇಲೆ ಸುಮಾರು ಸಾಮಾನ್ಯ ಶಕಪೂರ್ವ 7ನೇ ಶತಮಾನದಲ್ಲಿ ನಿರ್ಮಾಣ ಮಾಡ್ತಾರೆ. ಅಂದರೆ ಇದು ಪ್ರಾಚೀನ ಜಗತ್ತಿನ 7 ವಿಸ್ಮಯಗಳಲ್ಲಿ ಒಂದು. ಈ ಬ್ಯಾಬಿಲೋನಿನ ಕ್ಯುನಿಫಾರ್ಮ್ ದಾಖಲೆಗಳು ಇಲ್ಲಿನ ಅರಮನೆ, ಬ್ಯಾಬಿಲೋನ್ ನಗರ ಮತ್ತು ಅದರ ಗೋಡೆಗಳನ್ನು ಉಲ್ಲೇಖಿಸುವಂತೆ ಈ ತೂಗುವ ಉದ್ಯಾನವನದ ಬಗ್ಗೆ ಎಳ್ಳಷ್ಟು ಉಲ್ಲೇಖಿಸದಿರೋದು ಅಚ್ಚರಿಯನ್ನೇ ಮೂಡಿಸ್ತದೆ. ಬಹುತೇಕ ವಿದ್ವಾಂಸರು ತೂಗುವ ಉದ್ಯಾನವನ್ನು ಕಟ್ಟಿದವ ದೊರೆ 2ನೇ ನೆಬೂಕಡ್ನೆಜ್ಜರ್ ಅಂತಾನೆ ಹೇಳಿದ್ದಾರೆ. ಅಂದರೆ ನೆಬೂಕಡ್ನೆಜ್ಜರ್ನ ಪತ್ನಿ ಅಮೆಟಿಸ್, ಈಕೆ ಮಿಡ್ ಪ್ರದೇಶದವಳು. ಅವಳ ತಾಯ್ನಾಡಿನ ಬೆಟ್ಟ ಮತ್ತು ಮರಗಿಡಗಳ ಹಸಿರು ಸುಂದರ ಪರಿಸರದ ಬೇಸರದಲ್ಲಿದ್ದ ಈಕೆಯನ್ನು ಸಂತೈಸಲು ಈ ನೆಬೂಕಡ್ನೆಜ್ಜರ್ ಏನು ಮಾಡಿದ್ದ, ತೂಗುವ ಉದ್ಯಾನವನವನ್ನು ಕಟ್ಟಿದ್ದ. ಮತ್ತೆ ಕೆಲವರು ಇದು ಅಸ್ಸಾರಿಯದ ರಾಣಿಯಾಗಿದ್ದ ಸಮ್ಮು ರಾಮತುಳಿದ ರಚನೆಯಾಯಿತು ಅಂತ ಕೂಡ ಹೇಳಿದ್ದಾರೆ. ಉದ್ಯಾನವನವು ವಾಸ್ತವದಲ್ಲಿ ಗಾಳಿಯಲ್ಲೇನೋ ತೂಗಿದ್ದಿಲ್ಲ. ಮರಗಿಡಗಳನ್ನು ಈ ಜಿಗ್ಗುರಾಟಿನ ವಿವಿಧ ಹಂತಗಳಲ್ಲಿ ಕೃಷಿ ಮಾಡ್ತಿದ್ರು. ಅವು ಹಂತಗಳಲ್ಲಿ ಜೋತು ಬಿದ್ದು ತೂಗುತ್ತಿದ್ದ ಕಾರಣ ನೋಡುಗರಿಗೆ ತೂಗುವ ಉದ್ಯಾನದಂತೆ ಕಾಣ್ತಾ ಇತ್ತು. ಅಂದರೆ ಯುಪ್ರಟಿಸ್ ನದಿಯಿಂದ ಇವುಗಳಿಗೆ ನೀರನ್ನು ಹಾಯಿಸಿದ್ರು. ಮೆಸೊಪೊಟೇಮಿಯಾದ ಚರಿತ್ರೆಯು ಒಂದು ಕೊನೆ ಇಲ್ಲದ ಹಗೆತನ ಮತ್ತು ಸಂಘರ್ಷಗಳನ್ನ ಕತೆ. ಉತ್ತರದ ಗುಡ್ಡವಾಸಿಗಳಾದ ಸುಮೇರಿಯನರು ಇಲ್ಲಿಗೆ ಬಂದ ಮೊದಲನೆಯವರು. ತಮ್ಮ ದೇವರುಗಳನ್ನು ಬೆಟ್ಟದ ತಪ್ಪಲಿನ ಮೇಲೆ ಆರಾಧನೆ ಮಾಡುತ್ತಿದ್ದ ಇವರು ಸಮತಟ್ಟಾದ ಪ್ರದೇಶಕ್ಕೆ ಬಂದು ನೆಲೆಸಿದ ಮೇಲೆ ಕೃತಕವಾದ ಬೆಟ್ಟಗಳನ್ನು ಕಟ್ಟಿ ಅದರ ಮೇಲೆ ಆರಾಧನಾ ಸ್ಥಳಗಳನ್ನು ಕಟ್ಟಿಕೊಂಡರು. ಇದನ್ನೇ ಜಿಗ್ಗುರಾಟ್ ಅಂತ ಕರೀತಾರೆ. ಯಹೂದಿಗಳು ಈ ಗೋಪುರಗಳನ್ನು ಬೈಬಲ್ನ ಗೋಪುರಗಳಂತಾನೆ ಹೇಳಿದ್ದಾರೆ. ಹಮ್ಮುರಬಿಯ ಕಾನೂನು, ಅಂದರೆ ಈ ಹಮ್ಮುರಬಿಯ ಸಂಹಿತೆ ನಿಯಮಗಳಿಗೆ ಮುಖ್ಯ ಆಧಾರ ಎಂದರೆ 1901ರಲ್ಲಿ ಪತ್ತೆ ಮಾಡಲಾದ ಶಿಲಾಶಾಸನ. ಇದನ್ನು ಇಂದು ಪ್ಯಾರಿಸ್ನ ಲೋರ್ ಅಂತಕ್ಕಂಥ ವಸ್ತು ಸಂಗ್ರಹಾಲಯದಲ್ಲಿ ಇಟ್ಟಿದ್ದಾರೆ. ಈ ಹಮ್ಮುರಬಿಯ ಸಂಹಿತೆ ಕಣ್ಣಿನ ಬದಲು ಕಣ್ಣು ಮತ್ತು ಹಲ್ಲಿನ ಬದಲು ಹಲ್ಲು ಅಂತಕ್ಕಂಥ ತರ್ಕವನ್ನು ಪ್ರತಿಪಾದನೆ ಮಾಡದ. ಹಮ್ಮುರಬಿಯ ಸಂಹಿತೆ ನಮಗೆ ಲಭ್ಯವಿರುವ ಅತಿ ಪುರಾತನ ನಿಯಮಗಳಲ್ಲಿ ಒಂದು. ಮಹಿಳೆ ಮತ್ತು ಗುಲಾಮರನ್ನೊಳಗೊಂಡ ಬ್ಯಾಬಿಲೋನಿನ ಸಮಾಜದ ಎಲ್ಲ ವರ್ಗಗಳ ರಕ್ಷಣೆಗಾಗಿಯೇ ಈ ನಿಯಮಗಳನ್ನು ರಚಿಸಿದ್ದಾರೆ. ಇನ್ನು ಅಸಾಮಾನ್ಯ ಶಕಪೂರ್ವ 4000 ವರ್ಷದಲ್ಲಿ ಸುಮೇರಿಯನ್ನರು ಮೆಸೊಪೊಟೇಮಿಯಾವನ್ನು ಪ್ರವೇಶಿಸಿದರು. ತದನಂತರದಲ್ಲಿ ಇವರನ್ನು ಅರೇಬಿಯಾ ಮರುಭೂಮಿಯ ಬುಡಕಟ್ಟಿನಲ್ಲೊಂದಾದ ಅಕಾಡಿಯನ್ನರು ಪರಾಭವ ಮಾಡ್ತಾರೆ. ಇವರು ಸೀಮೆಂಟ್ಸ್ ಅಂತಾನೆ ಪ್ರಚಲಿತ ಆಗಿ ಹೋದರು. 1000 ವರ್ಷಗಳ ನಂತರ ಮತ್ತೊಂದು ಸೆಮಿಟಿಕ್ ಬುಡಕಟ್ಟಾದ ಅಮೋರೈಟರ ಆಳ್ವಿಕೆಗೆ ಅಕಾಡಿಯನ್ನರು ಗುರಿಯಾಗ್ತಾರೆ. ಈ ಅಮೋರೈಟರ ಸುಪ್ರಸಿದ್ಧ ದೊರೆಯೇ ಹಮ್ಮುರಬಿ. ಪವಿತ್ರ ನಗರವಾದ ಈ ಬ್ಯಾಬಿಲೋನ್ನಲ್ಲಿ ಅದ್ವಿತೀಯವಾದ ಅರಮನೆಯೊಂದನ್ನು ತನಗಾಗಿ ಕಟ್ಕೋತಾನ. ತನ್ನ ಜನತೆಗೆ ಕೆಲವು ನಿಯಮಗಳನ್ನು ರೂಢಿಸಿ ಪ್ರಾಚೀನ ವಿಶ್ವದಲ್ಲೇ ಬ್ಯಾಬಿಲೋನಿಯಾದ ರಾಜ್ಯ ಅತ್ಯುತ್ತಮ ಆಡಳಿತಕ್ಕೆ ಒಳಗಾದ ಸಾಮ್ರಾಜ್ಯದ ಖ್ಯಾತಿಗೆ ಗುರಿಯಾಗಲಿಕ್ಕೆ ಈತ ಕಾರಣೀಕರ್ತ ಆಗ್ತಾನೆ. ನಂತರಲ್ಲಿ ಬಂದ ಹಿಟೈಟರು ಫಲವತ್ತಾದ ಕಣಿವೆಯನ್ನು ವಶಪಡಿಸಿಕೊಂಡು ಕೊಂಡೊಯ್ಯಲಾಗದೆಲ್ಲ ನಾಶಪಡಿಸ್ತಾರೆ. ಅಶುರ ಎಂಬ ಮರುಭೂಮಿಯ ದೇವರ ಅನುಯಾಯಿಗಳಾದ ಅಸ್ತೀರಿಯನ್ನರು ಹಿಟೈಟರನ್ನ ಪರಾಭವವನ್ನು ಮಾಡ್ತಾರೆ. ಇವರು ಇಡೀ ಪಶ್ಚಿಮ ಏಷ್ಯಾ ಮತ್ತು ಈಜಿಪ್ಟ್ನ ಪ್ರದೇಶವನ್ನು ಆಕ್ರಮಿಸಿ ಸಾಮಾನ್ಯ ಶಕಪೂರ್ವ 7ನೇ ಶತಮಾನದವರೆಗೆ ಅಲ್ಲಿನ ಸಮಸ್ತ ಜನಾಂಗಗಳಿಂದ ತೆರಿಗೆಯನ್ನು ಸಂಗ್ರಹಿಸ್ತಾರೆ. ಇನ್ನು ಸಾಮಾನ್ಯ ಶಕಪೂರ್ವ 7ನೇ ಶತಮಾನದಲ್ಲಿ ಮತ್ತೊಂದು ಸಿಮೆಟಿಕ್ ಬುಡಕಟ್ಟಾದ ಚಾಲ್ಡಿಯನ್ನರು ಬ್ಯಾಬಿಲೋನ್ರನ್ನು ಮರುಸ್ಥಾಪನೆ ಮಾಡಿ ಆ ಕಾಲದ ಅತ್ಯಂತ ಪ್ರಮುಖ ರಾಜಧಾನಿಯನ್ನಾಗಿ ಬ್ಯಾಬಿಲೋನಿಯನ್ನು ಮಾಡ್ತಾರೆ. ಅವರುಗಳಲ್ಲಿ ಸರ್ವಶ್ರೇಷ್ಠ ದೊರೆ ನೆಬೂಕಡ್ನೆಜ್ಜರ್ ಈತ ವೈಜ್ಞಾನಿಕ ಅಧ್ಯಯನಕ್ಕೆ ಸಾಕ್ಷಿಯಾಗ್ತಾನೆ. ಸಾಮಾನ್ಯ ಶಕಪೂರ್ವ 6ನೇ ಶತಮಾನದಲ್ಲಿ ಪರ್ಷಿಯನ್ನರ ಆಕ್ರಮಣಕ್ಕೆ ಒಳಗಾಗ್ತದೆ. 200 ವರ್ಷಗಳ ನಂತರ ಅಲೆಕ್ಸಾಂಡರ್ ಈ ಸಿಮೆಟಿಕ್ ಜನಾಂಗಗಳಿಂದ ಆವೃತ್ತವಾದ ಈ ಪ್ರದೇಶವು ಗ್ರೀಕರ ಒಂದು ಪ್ರಾಂತ್ಯವನ್ನು ಆಗಿಸ್ತಾನೆ. ಇವರ ತರುವಾಯ ಬಂದ ರೋಮನ್ನರು ಹಾಗೂ ಟರ್ಕರ ನಂತರ ಈ ನಾಗರಿಕತೆಯು ಬೋರೆಗಳನ್ನು ತುಂಬಿಕೊಂಡ ಬೆಂಗಾಡಾಯಿತು.
ಇಷ್ಟಿತ್ತು ಈ ವಿಡಿಯೋದಲ್ಲಿ ಅಂತ ಹೇಳ್ತಾ ಸಿಗ್ತೀನಿ ಸೆಕೆಂಡ್ ವಿಡಿಯೋದಲ್ಲಿ. ಅಂಟಿಲ್ ಟೇಕ್ ಕೇರ್, ಬೈ ಬೈ.